राहुल के बंधन भीति हिंदे अरेस्ट आता रा राहुल गांधी ನೆನ್ನೆ 10 ಗಂಟೆಗಳ ಕಾಲ ವಿಚಾರಣೆಯನ್ನ ಎದುರಿಸಿತು ಇವತ್ತು ಎರಡನೇ ದಿನದ ವಿಚಾರಣೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗ್ತಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗೆ ಬಂಧನ ಭೀತಿ ನ್ಯಾಷನಲ್ ಹೆರಾಲ್ಡ್ ಕೇಸ್ ನಲ್ಲಿ ರಾಹುಲ್ ಗೆ ಧವಡವ ಶುರುವಾಗಿದೆ ಇವತ್ತಿನ ವಿಚಾರಣೆಯ ನಂತರ ರಾಹುಲ್ ಗಾಂಧಿ ಅರೆಸ್ಟ್ ಆಗ್ತಾರಾ ರಾಹುಲ್ ಗಾಂಧಿ ಭವಿಷ್ಯ ಇಂದೆ ನಿರ್ಧಾರವಾಗುತ್ತೆ ಹತ್ತು ತಾಸುಗಳ ಸುದೀರ್ಘ ವಿಚಾರಣೆ ನೆನ್ನೆ ಒಂದೇ ದಿನ ಇವತ್ತು ಎರಡನೇ ದಿನದ ವಿಚಾರಣೆಗೆ ಹಾಜರಾಗ್ತಾರೆ ಬೆಳಗ್ಗೆ 11 ಗಂಟೆಗೆ ಏನೇನೋ ಒಂದು 10 15 ನಿಮಿಷದಲ್ಲಿ ವಿಚಾರಣೆಗೆ ಹಾಜರಾಗ್ತಾರೆ ಇವತ್ತಿನ ವಿಚಾರಣೆಯ ನಂತರ ರಾಹುಲ್ ಅರೆಸ್ಟ್ ಆಗ್ತಾರಾ चर्चे मुंदोण या हत हद निम्स विचारण के हाजर आता राहुल गांधी वाट नेक्स्ट अंत विचारण के सहक विचारण हे मुंदा अथवा सस्पीशियस नडक हे राहुल गांधी निवास तुगलक लेन तुगलक लेन इडी कचेरी खान मार्केट खान मार्केट जेपी भवन इडी कचेरी सुमार किलोमीटर प्रायश नडक इवती 24/7 मीडिया युगदल्ली नडेदुकोंडु होगोदु कूड ओंदु पॉलिटिकल इवेंट आगि इडी देशद जन नोड्तारे अन्नुव कारणक्कू कूड नडेदुकोंडु होगलिक्के साकु हिंगे अनेक जन बेरे बेरे नायकरु तम्म विरुद्धद प्रकरणगळल्लि राजकीय प्रकरण इरबहुदु ई रीतिय लीगल प्रकरणगळल्लू कूड नडेदुकोंडु होगि अदन्न इवेंट माडि अदर राजकीय लाभवन्न हिंदे तेगेदुकोंडद्दु कूड नावु नोड्ता इद्दीवि राहुल्गोंदु विषय बेकागिदे अंत ननगे अन्सुत्ते पॉलिटिकली एरडु चुनावणे सोत नंतर नेशनल हेराल्ड प्रकरण नानागले हेळ्ता इद्दे 1977 इंदिरा गांधी मोरारजी देसाई सरकार बंधिसिदाग पॉलिटिकली कमबैक माडिद्रु चिक्कमंगळूरिन चुनावणे इवेल्लू जनरिगे गोत्तिदे राहुल गांधीगू कूड ओंदु कमबैक ओंदु इश्यू बेकिदे राहुल गांधी प्रायश नेशनल हेराल्ड प्रकरण हीगागी लीगल बैटल पॉलिटिकल बैटल आगे कन्वर्ट मार्तकंत प्रयत्नवन्न अदरिंद सिंपति गळिसतक्कंत प्रयत्नवन्न कूड कांग्रेस इदेन कांग्रेस अंतिल्ल कर्नाटक येडियूरप्पनवर बंधन आदागलू येडियूरप्पनवर हेळिके नोडि दट्स अ पॉलिटिकल षड्यंत्र अंतकंतदन्न डीके शिवकुमार बंधन आद नंतर इदे रीतिय हेळिकेगळन्नु नीडिदरु ननगे अन्सुत्ते कांग्रेस पार्टी कूड गांधी कुटुंबवन्न न्यूक्लियस आगिट्कोंडे याकंद्रे ई प्रकरणद प्रमुखवागिरतक्कंत पिन यार बळि इदे अदु गांधी कुटुंबद बळि इदे सोनिया मत्तु राहुल 38% स्टेक्स अन्नु होंदिरतक्कंत कंपनियन्न इडी प्रोब माड्ता इदे आ कारणक्कोस्कर गांधी कुटुंबद नोडि चिदंबरम विरुद्ध प्रकरण इत्तु डीके शिवकुमार विरुद्ध प्रकरण इत्तु खर्गे रन्न विचारणे गोळपडिसलायितु इदे प्रकरणदल्लि पवन बंसल रन्न इदे प्रकरणदल्लि विचारणे गोळपडिसलायितु आग कांग्रेस इश्यू मादिर गांधी कुटुंबवन्न विचारणे गोळपडिसतक्कंत संदर्भदल्ली कांग्रेस इश्यू माड्ता इदे पॉलिटिकल बैटल आगि कन्वर्ट माड्तक्कंत प्रयत्नवन्न माड्ता इदे अंत अन्सुत्ते राहुल गांधी ಎಸ್ ಸರ್ ನಾನು ರವಿಕುಮಾರ್ ಸರ್ ನ ಕೇಳ್ಬಿಡ್ತೀನಿ ಬಿಕಾಸ್ ಆಲ್ರೆಡಿ ಟೈಮ್ ಅಪ್ ಸರ್ ಕೊನೆದಾಗಿ ಏನು ಹೇಳ್ತೀರಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕಂದ್ರೆ ಕಾಂಗ್ರೆಸ್ ನೇರವಾಗಿ ನಿಮ್ಮತ್ತ ಬೊಟ್ಟು ಮಾಡ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ಮಾಡ್ತಾ ಇರುವಂತ ಷಡ್ಯಂತ್ರ ಅಂತ ನೋಡಿ ಷಡ್ಯಂತ್ರ ಮಾಡೋ ಪ್ರಶ್ನೆನೇ ಬರೋದಿಲ್ಲ ಇಡಿ ತನ್ನ ಕೆಲಸವನ್ನ ತನ್ನ ಕರ್ತವ್ಯವನ್ನ ಮಾಡ್ತಾ ಇದೆ ನಾವು ಇದು ಬಿಜೆಪಿ ಅವರು ಇದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೇನೆ ಬಿಜೆಪಿ ಮಾಡ್ತಾ ಇಲ್ಲ ಇಡಿ ಮಾಡ್ತಾ ಇದೆ ಹಾಗಾಗಿ ನಾನು ಇದನ್ನ ಸ್ಪಷ್ಟ ಮಾಡ್ತಾ ಇದ್ದೀನಿ ಯಾವಾಗ 38% ಸೋನಿಯಾ ಗಾಂಧಿ 38% ರಾಹುಲ್ ಗಾಂಧಿ ಎರಡು ಸೇರಿದ್ರೆ 76% 76% ಓಕೆ ಇನ್ನ ಫರ್ನಾಂಡಿಸ್ ಅವರು ಮತ್ತೆ ಇನ್ನೊಬ್ಬರು ಅವರಿಗೆ ಮೋತಿಲಾಲ್ ವೋರಾ ಅವರಿಬ್ಬರು ಸೇರಿದ್ರೆ 24% 12 ಇವರು 76% ಹಾಗಾಗಿ ಇಡಿ ಇವರನ್ನ ಟಾರ್ಗೆಟ್ ಮಾಡಿದೆ 78% ಅಂದ್ರೆ ಒಂದು ಕಂಪನಿಗೆ ಸೇರಿದ ಆಸ್ತಿಯನ್ನ ತಮ್ಮದನ್ನಾಗಿ ಮಾಡ್ಕೊಳ್ಳೋದಕ್ಕೆ 76% ಶೇರ್ ಅನ್ನು ಇವರು ತೆಗೆದುಕೊಳ್ತಾರೆ ಹಾಗಾಗಿ ಇಡಿ ಡಿಪಾರ್ಟ್ಮೆಂಟ್ ಇವರ ಮೇಲೆ ಇದು ಮಾಡಿದೆ ಮತ್ತು ಎಷ್ಟು ಕೋಟಿ ರೂಪಾಯಿ ಆಸ್ತಿ ಇವತ್ತಿನ ಮಾರ್ಕೆಟ್ ನ ವ್ಯಾಲ್ಯೂ ತೆಗೆದುಕೊಂಡ್ರೆ 20,000 ಕೋಟಿ ರೂಪಾಯಿ ಆಸ್ತಿ ಅದು ಮತ್ತು ಬಹಳ ಪ್ರೈಮ್ ರಸ್ತೆನಲ್ಲಿ ಇರತಕ್ಕಂತ ಪ್ರೈಮ್ ಲೊಕೇಶನ್ ನಲ್ಲಿ ಇರತಕ್ಕಂತ ರಸ್ತೆನಲ್ಲಿ ಇರತಕ್ಕಂತ ಲ್ಯಾಂಡ್ ಇವರು ಯಾವಾಗ ಪತ್ರಿಕೆ ನಡೆಸಕ ಆಗಲ್ಲ
ಲ್ಯಾಂಡ್ ವಾಪಸ್ ಕೊಡಬಹುದಾಗಿತ್ತು ಸರ್ಕಾರಕ್ಕೆ. ಓಕೆ, ಇಲ್ಲಿ ಸಾಕಷ್ಟು ಎಡವಟ್ಟುಗಳು ಇದೆ ಈ ಪ್ರಕರಣದಲ್ಲಿ. ತಗೋಬಿಡ್ತೀನಿ ಸಂಕೇತ್ ಏಣಿಗೆ ಅವರೇ, ಕೊನೆ ತನಕ ನೀವು ಕಾಂಗ್ರೆಸ್ ಪಕ್ಷದ ಸ್ಟ್ಯಾಂಡ್ ಏನು ಅನ್ನೋದನ್ನ ಹೇಳಲೇ ಇಲ್ಲ. ಕೊನೆದಾಗಿ ಏನು ಹೇಳ್ತೀರಾ? ಕಾನ್ಸ್ಟಿಟ್ಯೂಷನಲ್ ಮಷಿನರೀಸ್ ಏನಿದಾವೆ, ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಏನಿದಾವೆ, ಅದನ್ನ ತನ್ನ ವೈಯಕ್ತಿಕವಾಗಿ ಅನುಕೂಲಕ್ಕಾಗಿ ದುರ್ಬಳಕೆ ಮಾಡ್ಕೊಂತ ಇದೆ ಬಿಜೆಪಿ. ಸಂಸ್ಥೆಗಳು ಕೂಡ ತಮ್ಮ ಸ್ವಾಯತ್ತತೆಯನ್ನು ಕಳೆದುಕೊಂಡಿದ್ದಾವೆ, ಅದರ ವಿರುದ್ಧ ಪ್ರತಿಭಟನೆ. ಇದು ಸ್ವಾಭಿಮಾನದ ವಿರುದ್ಧ ಅಷ್ಟೇ ಅಲ್ಲ, ಡೆಮೋಕ್ರಸಿ ವಿರುದ್ಧವಾಗಿರೋದ್ರಿಂದ ಇದರ ವಿರುದ್ಧ ಬರೀ ಕಾಂಗ್ರೆಸ್ ಪಕ್ಷ ಮಾತ್ರವಲ್ಲದೆ ನೊಂದ ಎಲ್ಲಾ ಜನರು ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಬರೀ ಕಾಂಗ್ರೆಸ್ ಪ್ರತಿಭಟನೆ ಅಂತ ಹೇಳೋದು ತಪ್ಪಾಗ್ತದೆ. ಈ ಬಿಜೆಪಿಯ ಈ ಹತಾಶವಾಗಿರೋ ಇಲೆಕ್ಷನ್ ಮುಂದಿನ ಸೋಲಿನ ಭೀತಿಯಲ್ಲಿರುವ ಬಿಜೆಪಿಯ ಹತಾಶದ ನಡೆ ಏನಿದೆ, ಇದು ಈ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳನ್ನ ದುರ್ಬಳಕೆ ಮಾಡ್ಕೊಂಡು ಏನ್ ನಡೀತಾ ಇದೆ, ಅದ್ರ ವಿರುದ್ಧ ಎಲ್ಲಾ ಜನ ಕೊಚ್ಚಿಗೆದ್ದಿದ್ದಾರೆ, ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲ, ಕಾಂಗ್ರೆಸ್ ಸೋಲಿನ ಹತಾಶೆನ ಬಿಜೆಪಿ ಸೋಲಿನ ಹತಾಶೆನ ಕಾದ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ರವಿಕುಮಾರ್ ಸರ್, ಥ್ಯಾಂಕ್ ಯು ಸರ್. ಎಸ್ಸಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀವಿ. ಇನ್ನೇನು ಕೆಲವೇ ನಿಮಿಷದಲ್ಲಿ ರಾಹುಲ್ ಗಾಂಧಿ ವಿಚಾರಣೆಗೆ ಹಾಜರಾಗ್ತಾರೆ, ಅಲ್ಲಿ ಇನ್ಯಾವ ಹೈ ಡ್ರಾಮಾಗಳು ನಡೆಯುತ್ತೆ, ಏನೆಲ್ಲ ವಿಚಾರಗಳಿಗೆ ಇದು ಸಾಕ್ಷಿ ಆಗುತ್ತೆ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.